ಹೊಸಪೇಟೆಯ ತಹಸೀಲ್ದಾರ್ ಕಚೇರಿ ಮುಂದೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಂಗಳವಾರ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಲತಾಯಿ ಧೋರಣೆ ತೋರಿಸುತ್ತಿರುವ ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು। ಅನ್ನಭಾಗ್ಯ ಯೋಜನೆಗೆ ಕೇಂದ್ರ ಸರ್ಕಾರ ಅಕ್ಕಿ ಪೂರೈಸದೆ ರಾಜ್ಯಗಳ ಮಧ್ಯೆ ತಾರತಮ್ಯ ಮಾಡುತ್ತಿದೆ ಎಂದು ಆರೋಪಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಂಗಳವಾರ ನಗರದಲ್ಲಿ ಪ್ರತಿಭಟನೆ ನಡೆಸಿತು। ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿರಾಜ್ ಶೇಖ್ ಮಾತನಾಡಿ ರಾಜ್ಯದಲ್ಲಿರುವ ಎಲ್ಲಾ ಬಿಪಿಎಲ್ ಅಂತ್ಯೋದಯ ಕಾರ್ಡ್ದಾರರಿಗೆ ತಲಾ 10 ಕೆಜಿ ಅಕ್ಕಿ ನೀಡುವುದಾಗಿ ಕಾಂಗ್ರೆಸ್ ಭರವಸೆ ನೀಡಿದೆ। ಅದಕ್ಕಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ 2.8 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಪೂರೈಕೆಗೆ ರಾಜ್ಯ ಸರ್ಕಾರ ಪತ್ರ ಬರೆದಿದೆ। ಅಕ್ಕಿ ನೀಡಲು ಆಗುವುದಿಲ್ಲ ಎಂದು ಜೂನ್ 13 ರಂದು ಉತ್ತರಿಸುವ ಮೂಲಕ ಕೇಂದ್ರ ಸರ್ಕಾರ ಕನ್ನಡಿಗರನ್ನು ನಿರ್ಲಕ್ಷಿಸಿದೆ। ಎಥೆನಾಲ್ ಉತ್ಪಾದನೆಗಾಗಿ ಖಾಸಗಿ ಕಂಪನಿಗಳಿಗೆ ಪ್ರತಿ ಕೆಜಿ 24 ರೂಪಾಯಿನಂತೆ ಕೇಂದ್ರ ಸರ್ಕಾರ ಪೂರೈಸುತ್ತಿದೆ। ನಾವು ಪ್ರತಿ ಕೆಜಿ ಅಕ್ಕಿಗೆ 34 ರೂಪಾಯಿ ನೀಡಲು ಒಪ್ಪಿದ್ದೇವೆ। ಹೀಗಿದ್ರೂ ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಪೂರೈಕೆಗೆ ಹಿಂದೇಟು ಹಾಕುತ್ತಿರುವುದು ಸರಿಯಲ್ಲ ಎಂದರು। ಮುಖ್ಯಮಂತ್ರಿ ಸಿದ್ದರಾಮಯ್ಯ ನುಡಿದಂತೆ ನಡೆಯುತ್ತಿದ್ದಾರೆ। 5 ಗ್ಯಾರಂಟಿಗಳನ್ನು ಈಡೇರಿಸಲಿದ್ದಾರೆ। ಈಗಾಗಲೇ 2 ಗ್ಯಾರಂಟಿಗಳಿಗೆ ಚಾಲನೆ ನೀಡಲಾಗಿದೆ। ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಸರ್ಬರಾಜಿಗೆ ಕೇಂದ್ರ ಸರ್ಕಾರ ಹಿಂದೇಟು ಹಾಕಿರುವುದು ನಿಜಕ್ಕೂ ಖಂಡನೀಯ ಎಂದು ಈ ಸಂದರ್ಭದಲ್ಲಿ ಮನವಿ ಪತ್ರವನ್ನು ನೀಡಲಾಯಿತು। ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್, ಹರಪನಹಳ್ಳಿ ಎಂಪಿ ಲತಾ ಮಾತನಾಡಿದರು। ಮುಖಂಡರಾದ ತಮ್ಮನಳೆಪ್ಪ ಬೇಲೂರು, ಅಂಜಿನಪ್ಪ, ಪ್ರೇಮ್ ಕುಮಾರ್, ಅಟವಾಳ್ಗಿ ಕೊಟ್ರೇಶ್, ಹನುಮಂತಪ್ಪ, ಗುರುಸಿದ್ದನಗೌಡ, ಸಂಗಪ್ಪ, ಡಿ ವೆಂಕಟರಮಣ, ನಿಂಬಗಲ್ಲ ರಾಮಕೃಷ್ಣ, ಸಣ್ಣ ಮಾರೆಪ್ಪ, ಬಣ್ಣದ ಮನೆ, ಸೋಮಶೇಖರ ಮಾರಣ್ಣ, ಅಂಕೇಶ್ ನಾಯಕ್, ಪ್ರದೀಪ್ ಕುಮಾರ್, ರಾಜಸಾಬ್, ಸೈಯದ್ ಶುಕ್ರು, ಅಸ್ಲಂ ಮಾಳ್ಗಿ, ಸಣ್ಣ ವೀರಪ್ಪ, ಸಾಹಿರಾ ಬಾನು, ಶಿಲ್ಪ, ಯೋಗಲಕ್ಷ್ಮಿ ಇತರರು ಉಪಸ್ಥಿತರಿದ್ದರು। ವರದಿಗಾರ ಮಾಲ್ತೇಶ್ ಶೆಟ್ಟರ್, ಕಿಷ್ಕಿಂದ ಟಿವಿ, ಹೊಸಪೇಟೆ। ಬಿಜೆಪಿ ಕೇಂದ್ರ ಸರ್ಕಾರದ ನಿಲುವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವೇನು ಕಾಂಗ್ರೆಸ್ ಪಕ್ಷದವರು 5 ಗ್ಯಾರಂಟಿಗಳನ್ನ ಜಾರಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೇವೆ। ಅದರಲ್ಲಿ ವಿಶೇಷವಾಗಿ ಅನ್ನಭಾಗ್ಯ ಕಾರ್ಯಕ್ರಮ, ಅದಕ್ಕೆ ನಾವು 2.85 ಮೆಟ್ರಿಕ್ ಟನ್ನನ್ನು ನಮ್ಮ ಬಡ ಜನತೆಗೆ ಬೇಕಾಗ್ತದೆ, ನೀವು ನಮಗೆ ಕೊಡ್ರಿ ಅಂಥೇಳಿ ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರಿಗೆ ಕೇಳ್ಕೊಂಡಿದ್ದೇವೆ। ಅದಕ್ಕೆ ಬೇಕಾದಂಥ ಅದಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ಕೂಡ ನಾವು ಭರಿಸೋದಕ್ಕೆ ರಾಜ್ಯ ಸರ್ಕಾರ ತಯಾರಿದ್ದೇವೆ ಅಂತ ಹೇಳಿದ್ದೇವೆ। ಅದಕ್ಕೆ ಅವರು ಮುಂಚೆ ಒಪ್ಪಿಗೆ ಕೊಟ್ಟು ನಂತರ ಬಿಜೆಪಿಯವರ ಕುತಂತ್ರದಿಂದ ಬಿಜೆಪಿ ಸರ್ಕಾರದವರು ಇವತ್ತು ನಮಗೆ ಅಕ್ಕಿ ಕೊಡೋದಕ್ಕೆ ನಿರಾಕರಿಸಿದ್ದಾರೆ। ಆದ್ದರಿಂದ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ಅಲ್ಲಿರ್ತಕ್ಕಂಥ ಎಲ್ಲ ಶಾಸಕರು, ಪದಾಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇವರೆಲ್ಲರೂ ಸೇರಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ। ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ಘನವೆತ್ತ ಗವರ್ನರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ। ನೀವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ನಮ್ಮ ಬಡ ಜನರಿಗೆ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 1.04 ಕೋಟಿ ಬಡ ಕುಟುಂಬಗಳು ಏನಿದ್ದಾವೆ, ಯಾರಿಗೆ ಸವಲತ್ತು ಮುಟ್ತದೆ, ಅವರಿಗೆ ಸಹಕಾರ ಆಗೋ ರೀತಿಯಲ್ಲಿ ನೀವು ಅಕ್ಕಿಯನ್ನು ಬಿಡುಗಡೆ ಮಾಡಿರಿ ಅಂತೇಳಿ ಇವತ್ತು ಒತ್ತಾಯ ಮಾಡೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ। ಡಬಲ್ ಇಂಜಿನ್ ಸರ್ಕಾರ ಇದ್ರೆ ನೀವಂತೂ ಮಾಡೋಕ್ಕಾಗಿಲ್ಲ, ಪೂರ್ಣ ಪ್ರಮಾಣದ ಸರ್ಕಾರ ನಮಗೆ ಜನತೆ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ। ನಮ್ಮ ಒಂದು ನೋಡಿ ಇವಕ್ಕ ಅಳಿಸಿಲ್ಲ ಇನ್ನು, ಅಷ್ಟರೊಳಗೆ ನಾವು 5 ಗ್ಯಾರಂಟಿ ಕಾರ್ಡ್ 5 ಗ್ಯಾರಂಟಿ ಸ್ಕೀಮ್ಸ್ನ ಇಂಟ್ರೊಡ್ಯೂಸ್ ಮಾಡಿ, ಅದರಲ್ಲಿ ಮುಖ್ಯವಾದದ್ದು ಅನ್ನಭಾಗ್ಯ ಅಂತ ಒಂದು ಮಹತ್ವದ ಬಡವರಿಗೆ ಉಪಯೋಗ ಆಗೋಂಥ ಒಂದು ಇದಕ್ಕೆ ನೀವು ಕಲ್ಲಾಗ್ತೀರಂತಂದರೆ ನಿಜವಾಗ್ಲೂ ಅದಕ್ಕಿಂತ ದೊಡ್ಡ ದ್ವೇಷ ರಾಜಕಾರಣ ಇದ್ದಿಲ್ಲ। ಮುಂದೆ ಜನ ಇದಕ್ಕೆ ಹಿಂಗೆ ಅಂತ ಉತ್ತರ ಕೊಡ್ತಾರೆ, ಇದನ್ನು ನಾನು ರೆಸ್ಪಾನ್ಸಿಬಲ್ ಅಂದರೆ ನೋಡಿ ರಾಜ್ಯ ನಮ್ಮ ರಾಜ್ಯ ಎಲ್ಲ ತಿಳ್ಕೊಂಡಿದ್ದಾರೆ ಸರ್ಕಾರ, ಅತಿ ಹೆಚ್ಚು ತೆರಿಗೆ ಪಾಲು ನಮ್ಮ ರಾಜ್ಯದಿಂದ ಹೋಗ್ತಾ ಇದೆ, ಮತ್ತು ಅತ್ಯಂತ ವಿದ್ಯಾವಂತರು ಶಿಕ್ಷಣವಂತರು ಇಡೀ ರಾಜ್ಯದಲ್ಲಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಒಂದು ಎಲ್ಲ ರೀತಿ ಕೊಡುಗೆ ಕೊಡೋಂಥ ನಮ್ಮ ರಾಜ್ಯಕ್ಕೆ ನೀವೇನಾದರೂ ತೊಂದರೆ ಮಾಡಿದ್ರೆ